Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟಿ, ಇನ್ಮೇಲೆ ನೀನ್ ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು. ಬಾ ಕೂತ್ಕೋ. ತಾತ, ಇನ್ನೊಂಚೂರು ಸಾರು ಬಡಿಸ್ಲಾ? ಹಾಕು. ಬಿಟ್ಟು ಈ ಮನೆ ಬಿಟ್ಟು ವಾಪಸ್ ಹೋಗಿ ಪ್ಲೀಸ್. ಮಕ್ಕಳು ಯಾರು ನಿಮ್ಮನ್ನ ಒಪ್ಕೊಳ್ತಿಲ್ಲ. ಅವ್ರು ಹೀಗೆ ನೊಂದ್ಕೊಂಡಿರೋದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ. ನೀವ್ ಆಚೆ ಹೋಗೋದ್ರಿಂದ ಈ ಮನೆ ಬೆಳಗುತ್ತೆ, ಅಂದ್ಮೇಲೆ ನೀವ್ ಆಚೆ ಹೋಗೋದೆ ಒಳ್ಳೇದಲ್ವ? ತುಳಸಿ, ಸ್ವಲ್ಪ ಉಪ್ಪು ಹಾಕು. ಅಮ್ಮ, ತಾತ ಉಪ್ಪು ಕೇಳ್ತಿದ್ದಾರೆ. ಉಪ್ಪ ಮಾವ, ಬಿ ಪಿ ನೆಗೆದು ಬಿತ್ತು. ಬಿ ಪಿ ಕಮ್ಮಿ ಆಗೋದಕ್ಕೆ ಬರೀ ಉಪ್ಪು ತಿಂದೆ ಇದ್ರೆ ಸಾಲದು. ಬಿ ಪಿ ರೈಸ್ ಮಾಡೋರು ಕೂಡ ಕಣ್ಣೆದುರಿನಲ್ಲಿ ಇರಬಾರ್ದು. ಸಮರ್ಥ್, ಊಟ ಕೂತ್ಕೋ. ನಾಚೆ ಸ್ವಲ್ಪ ತಿಂದ ನಂಬೇಡ. ಏ ದಂಡಪಿಂಡ, ದಿಮಾಕ್ ಮಾಡಬೇಡ, ಕೂತ್ಕೊಂಡು ಊಟ ಮಾಡು. ನಂಬೇಡ ಅನ್ನಲ್ಲ, ಕೂತ್ಕೋ ಅನ್ನಲ್ಲ. ಬಸ್ಸು ಸಾರ್ ಸಖತ್ತಾಗಿದೆ ಅಲ್ವಾ? ಹ್ಮ್. ಏನಿದೆಲ್ಲ ನನ್ಗಂತೂ ಒಂದೂ ಅರ್ಥ ಆಗ್ತಿಲ್ಲ. ಬಂದಷ್ಟು ದಿನದಲ್ಲೇ ಅಮ್ಮ ನಮ್ಮವ್ರಾಗ್ಬಿಟ್ಟಿದ್ರು, ಈಗ ಅವ್ರು ಈ ಮನೇಲೇ ಇಲ್ಲ ಅಂದ್ರೆ ನನ್ಗೆ ನಂಬೋಕೆ ಆಗ್ತಿಲ್ಲ. ಬೆಳಗ್ಗೆ ತಾನೇ ಅಮ್ಮನ ಬಗ್ಗೆ ಎಷ್ಟು ಕನ್ಸನ್ನಿಂದ ಮಾತಾಡಿದ್ರು ನನ್ನ ಜೊತೆ, ಬಂದು ನೋಡಿದ್ರೆ ಅಮ್ಮನೇ ಮನೇಲಿಲ್ಲ. ಮಾವ ಚಿಂತೆ ಮಾಡಬೇಡಿ, ಅಮ್ಮನ ಹತ್ರ ನಾನು ಮಾತಾಡ್ತೀನಿ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ನಮ್ಗಳ ಮನ್ಸ್ಗೂ ನೆಮ್ಮದಿ ಇಲ್ಲ. ಇದಕ್ಕೆಲ್ಲ ಕಾರಣ ಈ ಮದುವೆ. ಅವತ್ತು ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ ತುಳಸಿಯವ್ರೆ? ನಾನು ಈ ಮದ್ವೆಗೆ ಹೋಗ್ತಾ ಇರ್ಲಿಲ್ಲ ಮಾಧವ್ ಅವ್ರೆ. ಪೂರ್ಣಿ, ತುಳಸಿಯವ್ರ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ನಿನಗೆ ಗೊತ್ತಲ್ವಾ? ಅವ್ರು ಯಾರಿಗೂ ಕೇಳ ಬಯಸೋರಲ್ಲ. ಈಗ ಇಷ್ಟೆಲ್ಲ ಆಗ್ತಿರೋದು ನನ್ನಿಂದನೇ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಆದ್ರೆ ಇದ್ರಲ್ಲಿ ಅವ್ರ ತಪ್ಪೇನು ಇಲ್ವಲ್ಲ ಮಾವ? ಹೌದು, ಆದ್ರೆ ಅದನ್ನ ಅರ್ಥ ಮಾಡಿಸೋದಕ್ಕೆ
ನನ್ನ ಕೈಲಾಗಿಲ್ಲ. ಯಾಕೆಂದ್ರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇರಲಿಲ್ಲ. ಆದರೂ ಮನೆ ಬಿಟ್ಟು ಹೋಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಯಾಕೆ ಅವ್ರು ಯೋಚನೆ ಮಾಡೋರು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಂಗೂ ಅರ್ಥ ಆಗ್ತಿಲ್ಲ ಪೂರ್ಣಿ. ಅವ್ರು ನಿನ್ನೆ ರಾತ್ರಿನೇ ನೊಂದ್ಕೊಂಡಿದ್ದು ನಿಜ, ಆದರೆ ಇಂಥ ನಿರ್ಧಾರ ತಗೊಂಡು ಅವರು ಮನೆ ಬಿಟ್ಟು ಹೋಗುವಾಗ ನನಗೊಂದು ಮಾತು ಹೇಳದೆ ಹೋಗ್ತಾರೆ ಅನ್ನೋದು ನಂಗೆ ಯಾಕೋ ನಂಬೋಕೆ ಆಗ್ತಿಲ್ಲ. ಅವ್ರು ಹೇಗಿದ್ದಾರೋ, ಏನು ಮಾಡ್ತಾ ಇದ್ದಾರೋ. ದತ್ತವ್ರಿಗೂ ಫೋನ್ ಮಾಡಿ ಕೇಳೋಣ ಅಂದರೆ ಅವ್ರಿಗೂ ಈ ವಿಷಯ ಗೊತ್ತಾದರೆ ನೊಂದ್ಕೋತಾರೆ. ಟೆನ್ಷನ್ ಮಾಡ್ಕೋಬೇಡಿ, ಒಂದು ನಿಮಿಷ ಇರಿ. ಹಾಯ್ ಪೂರ್ಣಿ, ಹೇಗಿದ್ಯಾ? ನಾನು ಆರಾಮ್ ಸಿರಿ, ನೀನು ಹೇಗಿದ್ಯಾ? ಮನೇಲೆಲ್ಲ ಆರಾಮ? ಹ್ಞೂ ಪೂರ್ಣಿ, ಎಲ್ಲ ಆರಾಮ. ತುಂಬ ದಿನ ಆಯ್ತಲ್ಲ ಮಾತಾಡ್ದೆ. ಹೌದು, ಈ ನಡುವೆ ನೀನು ತುಂಬ ಬ್ಯುಸಿ ಆಗಿಬಿಟ್ಟಿದ್ಯಾ. ತುಳಸಿ ಅಮ್ಮ ಇಲ್ಲಿ ಬಂದಾಗ್ಲಿಂದ ನೀನು ಫುಲ್ ಟೈಮ್ ಗೃಹಿಣಿ ಆಗಿಬಿಟ್ಟಿದ್ಯಾ ಅನ್ಸುತ್ತೆ. ಒಂಥರ ಹೌದು, ಅವರಷ್ಟೆಲ್ಲ ಜವಾಬ್ದಾರಿ ತಗೊಂಡು ಮಾಡೋದು ಕಷ್ಟ, ಬಟ್ ಐಮ್ ಟ್ರೈಯಿಂಗ್. ಮಿಸ್ ಮಾಡ್ಕೋತಿದ್ಯಾ ಅನ್ಸುತ್ತಲ್ವಾ ಅವ್ರನ್ನ? ತುಂಬ ಪೂರ್ಣಿ, ಇವತ್ತು ಅವ್ರನ್ನ ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ? ನನಗಂತೂ ಅವ್ರ ಮನೇಲಿ ಇಲ್ಲದೆ ಎಷ್ಟೋ ವರ್ಷಗಳಾಗೋಯ್ತೇನೋ ಅನ್ನಿಸ್ತಿತ್ತು. ಅವ್ರು ಬಂದಾಗ್ಲಿಂದ ಅವ್ರ ಜೊತೆನೆ ಇದ್ದೀನಿ. ಸೋ ಹ್ಯಾಪಿ ಟುಡೇ. ಓ ಹೌದಾ, ಸರಿ ಹಾಗಾದ್ರೆ ನೀನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡು, ನಾನು ಇನ್ನೊಂದು ದಿನ ಫೋನ್ ಮಾಡ್ತೀನಿ. ಹೇ ಇಟ್ಸ್ ಓಕೆ, ಹೇಳು, ಮಲ್ಗಕ್ಕೆ ಬಂದಿದ್ದೀನಿ. ಇಟ್ಸ್ ಓಕೆ ಸಿರಿ, ಸುಮ್ಮನೆ ಫೋನ್ ಮಾಡಿದ್ದೆ. ಯು ಕ್ಯಾರಿ ಆನ್, ಗುಡ್ ನೈಟ್. ಗುಡ್ ನೈಟ್. ಸಮಾಧಾನನ ಮಾವ. ಥ್ಯಾಂಕ್ಸ್ ಪೂರ್ಣಿ. ಥ್ಯಾಂಕ್ಸ್ ಎಲ್ಲ ಯಾಕೆ, ನೀವು ಹೂ ಅಂದರೆ ನಾನು ಹೋಗಿ ಅವ್ರನ್ನ ಕರ್ಕೊಂಬರ್ತೀನಿ. ಬೇಡ ಪೂರ್ಣಿ, ಇಲ್ಲಿರೋದೆಲ್ಲ ನನ್ನ ಸಮಸ್ಯೆಗಳು. ನನ್ನ ಸಮಸ್ಯೆಯ ಸುಳಿಯಲ್ಲಿ ಅವರನ್ನು ಸಿಲುಕಿಸೋದಕ್ಕೆ ನನಗಿಷ್ಟ ಇಲ್ಲ. ಅವ್ರಿಗೆ ಅಲ್ಲಿದ್ದರೆ ಸಮಾಧಾನ ಅಂದರೆ ಇರಲಿ, ಅವ್ರಿಗೂ ಸಮಯ ಬೇಕು ಅನಿಸುತ್ತೆ. ಎಷ್ಟೇ ಆದರೂ ಒತ್ತಾಯ ಮಾಡಿ ಯಾವುದನ್ನು ಪಡೆಯೋಕ್ಕಾಗೋದಿಲ್ಲ ಅಲ್ವಾ? ಇಷ್ಟು ವರ್ಷದ ನಂತರ ಮಾವನ್ ಲೈಫ್ನಲ್ಲೂ ಏನೋ ಒಳ್ಳೇದಾಗ್ತಿದೆ ಅಂತ ಭರವಸೆ ಹುಟ್ಟಿಸಿದ್ದೆ ನೀನು ದೇವ್ರೆ. ಈಗ ಎಲ್ಲನೂ ಕಿತ್ಕೋಬೇಡ, ಆದಷ್ಟು ಬೇಗ ಎಲ್ಲನೂ ಸರಿ ಹೋಗೋ ಹಾಗೆ ಮಾಡು ಪ್ಲೀಸ್. ಜೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.